ಏನ್ರಿ ಕುಮಾರ್ ಅವರೇ, ಇದಕ್ಕಿದ್ದಂಗೆ ರೆಸಿಗ್ನೇಷನ್ ಅಲ್ಲ? ಓ, ಇದೇನು ಹೊಸ ಕ್ಯಾಮ್ರಾ? ಯಾವುದೋ ಹೊಸ ಕ್ಯಾಮ್ರಾ ಇಟ್ಕೊಂಡು ಥಾಟಕ್ಕೆ ಜಾರ್ಬಿಟ್ರೆ ಹಾಗಿದೆ. ಹಾಗೇನೋ ಮೆಲ್ಕ್ ಹಾಕ್ತಾ ಇದ್ದೆ. ಹಾಕಿ ಹಾಕಿ. ಮತ್ತೆ ಎಷ್ಟು ವರ್ಷ ಸರ್ವಿಸ್? 24 ವರ್ಷ. 24 ವರ್ಷನಾ? ಛೇ 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 ಛೇ. ಎಕ್ಸ್ಕ್ಯೂಸ್ ಮೀ. ಅಲ್ರಿ, ಇಷ್ಟು ಬೇಗ ಯಾಕ್ರಿ ಕೆಲಸ ಬಿಡಕ್ಕೆ ಹೋದ್ರಿ? 24 ವರ್ಷನೇ ಕೆಲಸ ಮಾಡಿದ್ದೀರಂತೆ. ಇನ್ನು 1 ವರ್ಷ ಮಾಡಿದ್ದಿದ್ರೆ ಸಿಲ್ವರ್ ಜುಬ್ಲಿ ಯಾರೋ ಆಗಿರೋದು. ಅಲ್ಲ, ಹೋಗ್ಲಿ ಬಿಡಿ, ರಾಗ ಎಳಿಬಿಡಿ. ಮತ್ತೆ ಏನು ಈ ಕ್ಯಾಮ್ರಾ ಎಲ್ಲ ಯಾವಾಗಿಂದ? ತುಂಬ ಮುಂಚೆ. ಓಹೋ ಹೋ ಹೋ ಹೋ, ಜಮಾನದ ಆಸಕ್ತಿನೇ ಅನ್ನಿ. ಹೌದು. ಏನಾದ್ರೇನು ಈಗೇನು ದಬ್ಬಾಗ್ತಂಗೆ ಆಯ್ತೇಳಿ? ಹಂಗೂ ಅನ್ಬೋದೇನೋ. ಇನ್ನೇನು ಮತ್ತೆ, ಹಳೆ ಫ್ಯಾಷನ್ನು ಅಂತೀರ? ಈಗ ಇದ್ಯಾವ ಕ್ಯಾಮರಾ ಇಟ್ಕೊಂಡು ಕೂತಿದ್ದೀರ? ಅದು ಹಂಗಲ್ಲ. ಅಲ್ಲ, ಈಗ ನನ್ನೇ ತಗೊಳ್ಳಿ, ವಯಸ್ಸು 21. ಫೋಟೋಗ್ರಫಿ ಅಂದರೆ ನನಗೆ ನಿಮ್ಮಷ್ಟೇ ಉತ್ಸಾಹ, ನಿಮ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಇಟ್ಕೊಳ್ಳಿ. ಆ್ಯಂಡ್ ನಾನು ಫೋಟೋಗ್ರಫಿನೇ ಪರ್ಸ್ಯೂ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಅವರು ಇವರು ಹೇಳೋದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋನಲ್ಲ ನಾನು. ಯಾರು ಏನು ಕಿತ್ಕೋತಾರೋ ಕಿತ್ಕೊಳ್ಳಿ. ಅದಿರಲಿ, ನೀವು ಅವಾಗಲಿಂದ ಫೋಟೋಗ್ರಫಿ ಹುಚ್ಚಿಡ್ಕೊಂಡು ಏನೂ ಮಾಡೇ ಇಲ್ವ ಇಷ್ಟು ದಿವಸ? ಅವಾಗವಾಗ ಫೋಟೋಸ್ ತೆಗಿತಾ ಇದ್ದೆ. ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಹತ್ರ ಕ್ಯಾಮ್ರಾ ಇಸ್ಕೊಂಡು ಅವ್ರ ಪಾರ್ಟಿಗಳಲ್ಲಿ ಫೋಟೋಸ್ ತೆಗಿತಾ ಇದ್ದೆ. ಅದೂ ಅಲ್ಲದೆ ನೇಚರ್ ಆ್ಯಂಡ್ ವೈಲ್ಡ್ ಲೈಫ್ ಅಂತ ಬಂದಾಗ ದಟ್ ವಾಸ್ ಸಮಥಿಂಗ್ ಐ ಯೂಸ್ ಟು ಡೈ ಫಾರ್ ಮ್ಯಾನ್. ಆ್ಯಂಡ್ ದ್ಯಾಟ್ಸ್ ವಾಟ್ ಗಾಟ್ ಮೀ ಇನ್ ಟು ಫೋಟೋಗ್ರಫಿ ಇನ್ ದ ಫಸ್ಟ್ ಪ್ಲೇಸ್. ಕುಕ್ರಳ್ಳಿ ಕೆರೆ ಹತ್ರ ಪಕ್ಷಿಗಳು ಬಂದಾಗ ಅದೇ ಫ್ರೆಂಡ್ಸ್ ಹತ್ರ ಕ್ಯಾಮ್ರಾ ಇಸ್ಕೊಂಡು ಕೆರೆನೇ ಮನೆ ಮಾಡ್ಕೊಂಡು ಫೋಟೋ ತೆಗಿತಾ ಇದ್ದೆ. ಯಾವಾಗ ಬೆಳಗಾಗೋದು, ಯಾವಾಗ ಕತ್ಲಾಗೋದೋ ಗೊತ್ತೇ ಆಗ್ತಿರ್ಲಿಲ್ಲ. ಓಹೋ, ಫುಲ್ ಫ್ಲೆಶ್ಡ್ ಬರ್ಡ್ ವಾಚರ್ ಅವನಿ? ಹಾಗೇನಿಲ್ಲ. ಅದೂ ಅಲ್ಲದೆ ನಮ್ಮ ಕಾಲದಲ್ಲಿ ರೀಲ್ಸ್ ಅಲ್ವಾ, ಅದಕ್ಕೆ ದುಡ್ಡು ಹೊಂಚೋದ್ರಲ್ಲೇ ಜೀವ ಹೊರಟೋಗೋದು. ಆದರೂ ಈ ದೇಶದಲ್ಲಿರೋ ಕಾಡುಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಒಂದಷ್ಟು ಡಾಕ್ಯುಮೆಂಟ್ರೀಸ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಓಹೋ, ಏನ್ರಿ ಕುಮಾರ್ ಅವರೇ, ನೀವು ಹೇಳ್ತಿರೋ ರೇಂಜ್ ನೋಡಿದ್ರೆ ನಮ್ಮ ಕೃಪಾಕರ್ ಸೇನಾನಿ ಅವ್ರ ಸಾಧನೆಗಿಂತ ಒಂದು ಕೈ ಮೇಲ್ ಮಾಡಬೇಕಿತ್ತು ನೀವು. ಅಲ್ಲ, ಕಾಲೇಜ್ ಆದ್ಮೇಲೆ ಆದರೂ ಇದನ್ನೇ ಪರ್ಸ್ಯೂ ಮಾಡತ್ತಾನೆ? ಕಾಲೇಜ್ ಅದಾದ್ಮೇಲೆ ಕೆಲಸ, ಮನೆ ಕಡೆ ಜವಾಬ್ದಾರಿ. ಬಂತಲ್ಲ, ಅದೇ ಅನ್ಕತ್ತಿದ್ದೆ. ಇಷ್ಟೊತ್ತು ಮಾತಾಡಿದ್ರು ನಮ್ಮ ಕುಮಾರ್ ಅವರು ಒಂದೇ ಒಂದು ಕಾರಣನೂ ಕೊಟ್ಟಿಲ್ವಲ್ಲ ಅಂತ. ಸಮಯ ಆಗಿರಲಿ, ಸಂದರ್ಭ ಆಗಿರಲಿ, ಸಮಾಜ ಆಗಿರಲಿ, ಯಾವಾಗಲೂ ನಮ್ಮ ಜೊತೇಲಿ ಇರಲ್ಲ. ಏನಂದ್ರೆ ಇನ್ನೊಂದು ಸತಿ ಹೇಳಿ. ಸಮಯ, ಸಂದರ್ಭನ, ಇದೆಲ್ಲ ಬರೀ ಕಾರಣಗಳು ಮಿಸ್ಟರ್ ಕುಮಾರ್. ಜಸ್ಟ್ ರೀಸನ್ಸ್. ಯು ಹ್ಯಾವ್ ಟು ಡಿಸೈಡ್ ವೆದರ್ ಟು ಗಿವ್ ಇನ್ ಆರ್ ನಾಟ್ ಟು ಗಿವ್ ಅ ಫ್ಲೈಯಿಂಗ್ ಫಕ್ ಆ್ಯಂಡ್ ಮೂವ್ ಟುವರ್ಡ್ಸ್ ಯುವರ್ ಗೋಲ್. ನೀವು ಮೊದಲನೇದು ಆಯ್ಕೆ ಮಾಡ್ಕೊಂಡ್ರಿ, ಯು ಚೋಸ್. ದೀಸ್ ಪೀಪಲ್ ಗಿವ್ ಅಪ್ ಸೋ ಫಕಿನ್ ಈಸಿಲಿ ಮ್ಯಾನ್. ನಾನು ಹಿಂಗೆ ಇದ್ದೆ, ಎಕ್ಸಾಕ್ಟ್ಲಿ ದ ಸೇಮ್. ಇದೇ ಥರ ಹೌದೌದೌದೌದು, ಇದೇ ಥರ ಅನ್ಕೊಂಡ್ರಿ ಮಿಸ್ಟರ್ ಕುಮಾರ್, ಇದೇ ಥರ ಮಾಡ್ತೀನಿ ಅಂತ ಅನ್ಕೊಂಡ್ರಿ. ಆದರೆ ನಾನು ಮಾಡಿ ತೋರಿಸ್ತೀನಿ. ಅವಾಗಲೇ ಹೇಳಿಲ್ವಾ, ಇವೆಲ್ಲ ಬರೀ ಕಾರಣಗಳು. ಈ ಸಮಯ, ಸಂದರ್ಭ, ಅಥವಾ ನೀವು ಹೇಳ್ದಂಗೆ ಸಮಾಜ, ಫ್ಯಾಮಿಲಿ. ಫ್ಯಾಮಿಲಿ ಅದು ಒಂದು ಸಣ್ಣ ಸಮಾಜನೇ ಅಲ್ವಾ ಮಿಸ್ಟರ್ ಕುಮಾರ್? ಆ ಹೊರಗಿನ ದೊಡ್ಡ ಸಮಾಜಕ್ಕಿಂತ ಈ ಸಣ್ಣ ಸಮಾಜನೇ ಎಷ್ಟೋ ಕನಸುಗಳನ್ನ ಸಮಾಧಿ ಮಾಡಿಬಿಡುತ್ತೆ. ಹ್ಞೂ, ಅದೇ. ಆದರೆ ಈ ಎಲ್ಲ ವಿಷಯಗಳು ಎಲ್ರಿಗೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ರಿಗೆ ಅನುಕೂಲ ಶುರುವಲ್ಲೇ ಆಗುತ್ತೆ, ಇನ್ನು ಕೆಲವೊಬ್ರಿಗೆ ಲೇಟ್ ಆಗುತ್ತೆ. ಇನ್ನೊಂದಷ್ಟು ಜನ ಬೆಳಕನ್ನೇ ನೋಡದೆ ಕತ್ಲಲ್ಲೇ ಕಣ್ಮುಚ್ಚೋದನ್ನು ನೋಡಿದ್ದೀನಿ ನಾನು. ಓಹೋ, ಫಿಲಾಸಫಿ. ಹೋಗ್ಲಿ, ಅದೇನೋ ಜವಾಬ್ದಾರಿ ಅಂತಿದ್ರಲ್ಲ, ಹೇಳಿ ಕೇಳೋಣ ನಿಮ್ಮ ಪುರಾಣನ. ಪುರಾಣ? ಕಾಲೇಜ್ ಆದಮೇಲೆ ಒಂದೆರಡು ವರ್ಷ ಕೆಲಸ ಮಾಡೋಣ ಅಂದ್ಕೊಂಡೆ. ಅಪ್ಪನಿಗಿದ್ದ ಭಾರನ ಸ್ವಲ್ಪ ಕಡಿಮೆ ಮಾಡೋಣ ಅಂದ್ಕೊಂಡೆ. ಆದರೆ 2 ವರ್ಷ ಯಾವಾಗ 22 ವರ್ಷ ಆಯಿತೋ, ಸ್ವಲ್ಪ ಭಾರ ಸಂಪೂರ್ಣ ಭಾರ ಆಯಿತೋ ಗೊತ್ತಾಗಲಿಲ್ಲ. ಅಲ್ಲ, ಅದು ಏನೇನೋ ಮಾಡೋ ಬದಲು
ಫೋಟೋಗ್ರಫಿಲಿ ಏನಾರು ಪರ್ಸ್ಯೂ ಮಾಡತ್ತಾನೆ? ಇಲ್ಲ ಮನೆಗಿನೇ ಬಿಟ್ಟು ಏನಾದ್ರು ಓಡ್ ಹೋಗಿ. ನಮ್ಮಮ್ಮ ಅ ನ್ಯಾಷನಲ್ ಲೆವೆಲ್ ಕ್ಲಾಸಿಕಲ್ ಡ್ಯಾನ್ಸರ್, ಈಗಲೂ ಫೋಟೋಸ್ ನೋಡಿದ್ರೆ ಟಿಯರ್ಸ್ ರೋಲ್ ಡೌನ್ ಮೈ ಐಸ್. ಶಿ ವಾಸ್ ಸಚ್ ಅ ಪರ್ಫಾರ್ಮರ್ ಮ್ಯಾನ್, ಸಚ್ ಗ್ರೇಸ್. ಆದರೆ ಫ್ಯಾಮಿಲಿಗೋಸ್ಕರ, ನನಗೋಸ್ಕರ ಅವ್ರು ಎಲ್ಲವನ್ನ ಬಿಡಬೇಕಾಯ್ತು. ಆ್ಯಂಡ್ ಶಿ ಕುಡ್ ನೆವರ್ ಗೆಟ್ ಬ್ಯಾಕ್ ಟು ಇಟ್, ಜಸ್ಟ್ ಲೈಕ್ ಸೋ ಮೆನಿ ಔಟ್ ದೇರ್. ಸೊ ನನಗೋಸ್ಕರ ಇಷ್ಟೊಂದು ತ್ಯಾಗ ಮಾಡಿರೋರ್ನ ನಾನು ನಡು ನೀರಿನಲ್ಲಿ ಪ್ಯಾಷನ್ ಅನ್ಕೊಂಡು ಕೈ ಬಿಡೋದು ಹೇಗಿದೆ? ಅಫ್ಕೋರ್ಸ್ ಐ ವಾಸ್ ನಾಟ್ ಫೋರ್ಸ್ ಟು ಇಟ್, ಬಟ್ ಐ ಚೋಸ್ ನಾಟ್ ಟು. ನಾನು ಅವ್ರನ್ನ ಬಿಟ್ಟು ಏನೇ ಅಚೀವ್ ಮಾಡಿದ್ರು ಐ ಡೋಂಟ್ ಥಿಂಕ್ ಐ ವುಡ್ ಹ್ಯಾವ್ ಬಿನ್ ದಿಸ್ ಕಂಟೆಂಟ್ ಇನ್ ಲೈಫ್ ಅನ್ಸುತ್ತೆ. ಅಲ್ಲ ಹಂಗಲ್ಲ ನಾನು ಹೇಳಿದ್ದು. ಜೊತೆಗೆ ಫೋಟೋಗ್ರಫಿ, ಫಿಲ್ಮ್ ಮೇಕಿಂಗ್ ಎಷ್ಟು ಕಾಸ್ಟ್ಲಿ ಪ್ಯಾಷನ್ ಅನ್ನೋದು ಗೊತ್ತೇ ಇದೆ. ಸೊ ಇದೆಲ್ಲದರ ಮಧ್ಯೆ ಉತ್ಸಾಹ ಅನ್ನೋದು ಪ್ರಾರಂಭದಲ್ಲಿ ವೀಕೆಂಡ್ಸಲ್ಲಿ ಕಾಣಿಸ್ಕೊತಿತ್ತು, ಬಿಟ್ಟು ಹೋಗ್ತಾ ಹೋಗ್ತಾ ಆ ಮುಳುಗೋ ಸೂರ್ಯ ಮುಳುಗ್ದಂಗೆ ಅದು ಮುಳುಗೋಯ್ತು. ಓಹೋ, ಅಂದರೆ ಈಗ 48ನೇ ವಯಸ್ಸಿನಲ್ಲಿ ಆ ಸೂರ್ಯ ಮತ್ತೆ ಉದಯ ಆಗ್ತಿದ್ದಾನೆ ಅನ್ನಿ. ಮುಳುಗೋ ಸೂರ್ಯ ಮತ್ತೆ ಹುಟ್ಟಲೇಬೇಕಲ್ಲ. ನಾನು ನಿಂತರ ಮನಸ್ಸಿಗೆ ಬಂದಿದ್ದು ಮಾಡಿಕೊಂಡು ಜೀವನ ನಡೆಸ್ಬೋದು ಅಂದ್ಕೊಂಡೆ. ಆದರೆ ಕಣ್ಮುಚ್ಚು ಕಣ್ಬಿಡೋಷ್ಟರಲ್ಲಿ ಈ ಜೀವನ ಯಾವಾಗ ಒಂದು ಗುರಿಯ ಹುಡುಕಾಟ ಹೋಗಿ ಅನುಭವದ ಪಯಣ ಆಯಿತೋ ಗೊತ್ತಾಗಲಿಲ್ಲ. ಇಷ್ಟು ವರ್ಷ ಈ ಸಮಯ, ಸಂದರ್ಭ, ಜವಾಬ್ದಾರಿಗಳು ನನಗೆ ಸಹಕರಿಸಲಿಲ್ಲ. ಆರ್ ಮೇ ಬಿ ದಟ್ಸ್ ಹೌ ಇಟ್ ಈಸ್ ಐ ಗೆಸ್. ಯುನೋ, ಲೈಫ್ ಇಸ್ ಆಲ್ ಅಬೌಟ್ ವಾಟ್ ವಿ ಮೇಕ್ ಔಟ್ ಆಫ್ ಇಟ್ ಅನಿಸುತ್ತೆ. ಆದರೂ 48 ವರ್ಷ ಈ ದೇಹಕ್ಕಾಗಿದೆ ಅಷ್ಟೇ. ಇನ್ನೂ ಆ ಕೆರೆಗೆ ಹಕ್ಕಿಗಳು ಬಂದರೆ ಅದೇ ಕಾಲೇಜ್ ಹುಡುಗ, ಅದೇ ಕೆರೆನ ಮನೆ ಮಾಡಿಕೊಂಡು ಫೋಟೋ ತೆಗೆಯಷ್ಟು ಉತ್ಸಾಹ ಇನ್ನೂ ಹಾಗೇ ಇದೆ. ವೆನ್ ಐ ವಾಸ್ 21, ವೈಲ್ಡ್ ಲೈಫ್ ಫೋಟೋಗ್ರಫಿ, ಸಿನಿಮಾಟೋಗ್ರಫಿ, ಫಿಲಮ್ಸ್, ಡಾಕ್ಯುಮೆಂಟ್ರೀಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಇವಾಗ ಆಫ್ಟರ್ ದಿಸ್ ಲಾಂಗ್ ಐ ಫೈನಲಿ ಹ್ಯಾವ್ ದ ಟೈಮ್, ಮೈ ಓನ್ ಕ್ಯಾಮ್ರಾ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೌ ಐ ಕ್ಯಾನ್ ಗಿವ್ ಮೈ ಹಾರ್ಟ್ ಆ್ಯಂಡ್ ಸೋಲ್ ಟು ಆರ್ ಡ್ರೀಮ್. ನಿನ್ನಲ್ಲಿರೋ ಕೋಪ ಆಗಿರಲಿ, ನಿನ್ನಲ್ಲಿರೋ ನಿರಾಶೆ ಆಗಿರಲಿ, ಎಲ್ಲ ಸಹಜನೇ, ಇಟ್ಸ್ ಆಲ್ ಜಸ್ಟಿಫೈಡ್. ಆದರೆ ಒಂದು ಮಾತು ಜ್ಞಾಪಕ ಇಟ್ಕೋ, ನಾನು ನಮ್ಮ ಕನಸಿಗೆ ಒಂದು ವಿರಾಮ ಹಾಕಿದ್ದೆ ಅಷ್ಟೇ, ಯಾವತ್ತೂ ಮರ್ತಿರಲಿಲ್ಲ. ಇಟ್ ವಾಸ್ ನೆವರ್ ಫುಲ್ ಸ್ಟಾಪ್, ಯುನೋ. ಜಸ್ಟ್ ನೋ ದ್ಯಾಟ್ ಐ ಡಿಂಟ್ ಗಿವ್ ಅಪ್ ಆನ್ ಆರ್ ಡ್ರೀಮ್, ಐ ಡಿಂಟ್ ಗಿವ್ ಅಪ್ ಆನ್ ಯೂ.